ಇವತ್ ನಾನು ಮಗುಗೆ ಇನ್ನೊಂದು 9 ರಿಂದ 12 ತಿಂಗಳ ಮಗುಗೆ ಕೊಡೋ ಒಂದು ರೆಸಿಪಿ ಹೇಳ್ತಾ ಇದೀನಿ ಇದಕ್ಕೆ ಡೇಟ್ಸ್ ಕ್ಯಾರೆಟ್ ಮತ್ತೆ ಓಟ್ಸ್ ಬೇಕಾಗುತ್ತೆ ಮೊದಲಿಗೆ ನಾನು ಏನು ಮಾಡ್ತಾ ಇದೀನಿ 2 ಅಥವಾ 3 ಸ್ಪೂನ್ ಓಟ್ಸ್ ಅನ್ನ ಸಣ್ಣ ಉರಿಯಲ್ಲಿ ನಾನು ಅದನ್ನ ಹುರ್ಕೊಳ್ತಾ ಇದೀನಿ ಅದು ಹುರಿದಾದ ಮೇಲೆ ಸ್ವಲ್ಪ ಅದರದು ಬಣ್ಣ ಚೇಂಜ್ ಆಗ್ತಾ ಇರುತ್ತೆ ನೀವು ನೋಡಿ ಇದೊಂದು 1 ರಿಂದ 1.5 ನಿಮಿಷ ಅಂತ ತಗೊಳ್ಳುತ್ತೆ ಹುರಿಯಕ್ಕೆ ಯಾಕಂದ್ರೆ ಸಣ್ಣ ಉರಿಯಲ್ಲಿ ಹುರಿತಾ ಇರ್ತೀವಲ್ವಾ ಅದಕ್ಕೆ ಈ ಹುರಿದಿದೆ ಹುರಿದ ಆದ್ಮೇಲೆ ಒಂದು ಸ್ವಲ್ಪ ತುರಿದಿರೋ ಕ್ಯಾರೆಟ್ ಅನ್ನ ಹಾಕಿ ಅದರ ಜೊತೆನೆ ಒಂದು 30 ಸೆಕೆಂಡ್ ಆದರೂ ಹುರ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಆ ಕ್ಯಾರೆಟ್ ಗಿರುತ್ತಲ್ವಾ ಆ ಕ್ಯಾರೆಟ್ ಅದು ಹಸಿ ವಾಸನೆ ಹೋಗುತ್ತೆ ಅದಾದ್ಮೇಲೆ 1 ಕಪ್ ಮಿಲ್ಕ್ ಹಾಕಿ ಅದರ ಜೊತೆನೆ 1 ಕಪ್ ನೀರು ಹಾಕಿ ತುಂಬಾ ಗಟ್ಟಿ ಹಾಲು ತಗೊಳ್ಳಕ್ಕೆ ಹೋಗಬೇಡಿ ಮಗುಗೆ ಬೇಕಂದ್ರೆ ನಿಮಗೆ ಇನ್ನೊಂದು ಅರ್ಧ ಕಪ್ ಹಾಲು ನೀವು ಸೇರಿಸಿಕೊಳ್ಳಿ ಇದರ ಜೊತೆ ಇದು ಚೆನ್ನಾಗಿ ಕುದಿಯಕ್ಕೆ ಬಿಡಿ ಸಣ್ಣ ಉರಿಯಲ್ಲಿ ಆ ಕುದಿತಾ ಇರಬೇಕಾದ್ರೆ ನಾನು ಒಂದು ಡೇಟ್ಸ್ ಹಾಕಿದ್ದೀನಿ ಬೀಜ ತೆಗೆದಿರೋ ಡೇಟ್ಸ್ ಅನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡ್ತಾ ಇದೀನಿ ಇದು ಒಂದು 3 ರಿಂದ 4 ನಿಮಿಷ ಅಂತ ಕುದಿಯಕ್ಕೆ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಕುದ ಆದ್ಮೇಲೆ ನಾವು ಅದನ್ನ ಏನು ಮಾಡಬಹುದು ಸ್ನ್ಯಾಷರ್ ಇಂದ ಅವಾಗವಾಗ ಅದನ್ನ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳೋಣ ನಾನು ಇನ್ನು ಸ್ಟೌ ಆಫ್ ಮಾಡಿಲ್ಲ ಇದು ಕುದಿತಾ ಇದೆ ಹಾಗೆ ನಾನು ಸ್ನ್ಯಾಷರ್ ಯೂಸ್ ಮಾಡಿ ಸ್ವಲ್ಪ ಸ್ನ್ಯಾಶ್ ಮಾಡ್ತಾ ಇದೀನಿ ಮಧ್ಯಮಧ್ಯಕ್ಕೆ ನೀವು ಸ್ವಲ್ಪ ಅದನ್ನ ಸ್ನ್ಯಾಶ್ ಮಾಡ್ಕೊಳ್ಳಿ ಸೋ ಅದು ಮಗುಗೆ ತಿನ್ನಕ್ಕೂ ಈಜಿ ಆಗುತ್ತೆ ನಾನು ವಿಶೇಷವಾಗಿ ಇದನ್ನ ಮಾರ್ನಿಂಗ್ ಟೈಮ್ ಅಲ್ಲಿ ಕೊಡ್ತೀನಿ ಒಂದು 10 ಗಂಟೆ 11 ಗಂಟೆ ಇರುತ್ತಲ್ವಾ ಬ್ರೇಕ್‌ಫಾಸ್ಟ್ ಟೈಮ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಇದು ಇನ್ನೊಂದು ಚೂರು ಬೇಕಂದ್ರೆ ಸ್ನ್ಯಾಶರ್ ತಗೊಂಡು ಮತ್ತೆ ಅದನ್ನ ಸ್ನ್ಯಾಶ್ ಮಾಡಿ ನೋಡಿ ಈ ಕುದ್ದಿದೆ ಇದನ್ನ ನಾವು ಒಂದು ಪಾತ್ರೆಗೆ ತಗೊಂಡು ಅದನ್ನ ಅದಾದ ಮೇಲೆ ಆರದ ಮೇಲೆ ನಾವು ಇದನ್ನ ಮಗುಗೆ ಕೊಡಬಹುದು ಇದಕ್ಕೆ ನಾನು ಯಾವುದೇ ತರ ಶುಗರ್ ಅಥವಾ ಹನಿ ಅದೇನು ಹಾಕಿಲ್ಲ ಒಂದೇ ಒಂದು ಹಾಕಿರೋ ಡೇಟ್ಸ್ ಮತ್ತೆ ಕ್ಯಾರೆಟ್ ಸ್ವಲ್ಪ ಸಿಹಿ ಬರುತ್ತೆ ಇದು ರೆಡಿ ಆಗಿದೆ ಇದನ್ನ ನಾವು ಮಗುಗೆ ತಿನ್ನಿಸಬಹುದು ತುಂಬಾ ಸುಲಭವಾಗಿರೋ ವಿಧಾನ ಇದೆ ಟ್ರೈ ಮಾಡಿ ನಿಮ್ಮ ಮಗುಗೆ ಇಷ್ಟ ಆಗುತ್ತೆ ಇಷ್ಟ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ